ಜಾಲ್ಗೆ ಗ್ರಾಮ ಪಂಚಾಯಿತಿ ಎಗ್ಗನಹಳ್ಳಿ ಕ್ಷೇತ್ರದ ಮುನಿಯಪ್ಪ ಮತ್ತು ಅರುಣ ಬಸವರಾಜ್ ಅವರು ಈ ಕ್ಷೇತ್ರಕ್ಕೆ ಸ್ಪರ್ಧಿಸುತ್ತಾ ಇದ್ವಿ ಹಿಂದೆ 15 ವರ್ಷದಿಂದನೂ ಇದೇ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಈ ಸಾರಿನೂ ಎಲ್ಲ ಗ್ರಾಮಸ್ಥರು ಮತ್ತೆ ಎಲ್ಲ ಯುವಕರು ಮತ್ತೆ ನಮ್ಮನ್ನ ಜೈಲ್ ಸೇರಲನ್ನಾಗಿ ಮಾಡ್ಸಿದ್ರೆ ಮುಂದೆ ಆಗಬೇಕಾಗಿರೋ ಕೆಲಸ ಎಲ್ಲ ಮಾಡ್ತೀವಿ ಸರ್ ನೀವು ಮುಂಚೆ ಎಲ್ಲ ಅಧ್ಯಕ್ಷರಲ್ಲ ಆಗಿದ್ರಾ ಆ ಟೈಮ್ ಅಲ್ಲಿ ಏನೇನ್ ಕೆಲಸ ಅಭಿವೃದ್ಧಿ ಕಾರ್ಯ ಮಾಡಿದ್ರಿ ನಿಮ್ಮ ಊರಿಗೆ ನಮ್ಮೂರಲ್ಲಿ ಏನು ಕೆಲಸ ಇರಲಿಲ್ಲ ಪ್ರತಿ ಕಾರ್ ರೋಡ್ ಕಾಂಕ್ರೀಟ್ ರೋಡ್ ರಸ್ತೆ ಮತ್ತೆ ಓವರ್ ಟ್ಯಾಂಕ್ ಸ್ಕೂಲ್ ಮತ್ತೆ ಈ ಪೂರ್ತಿ ಜಾಗ ಎಲ್ಲ ಸೈಟ್ ಗಳು ಮಾಡಿಸಿ ಎಲ್ಲ ಬಡವರಿಗೆ ಒಂದೊಂದು ಸೈಟ್ ಹಂಚಿದ್ವಿ ಮತ್ತೆ ರೋಡ್ ರಸ್ತೆಗಳು ಒಂದು ಇರಲಿಲ್ಲ ಮತ್ತೆ ಬೀದಿ ದೀಪ ಬೀದಿ ಕಂಬಗಳು ಯಾವು ಇರಲಿಲ್ಲ ಕರೆಂಟ್ ಯಾವುದು ಇರಲಿಲ್ಲ ಎಲ್ಲ ಮಾಡಿಸಿದ್ವಿ ಸರ್ ಮುಂದೆ ನಿಮ್ಮ ಯೋಜನೆಗಳು ಏನಿದೆ ನಿಮ್ಮ ಊರಲ್ಲಿ ಮುಂದೆ ನಮ್ಮ ಯೋಜನೆ ಇನ್ನು ಮನೆಗಳು ಯಾರ್ಯಾರಿಗೆ ಬರಬೇಕಾಗಿರೋ ಅವರಿಗೆಲ್ಲ ಪೂರ್ತಿ ಮಾಡಿಕೊಡ್ತೀವಿ ಮತ್ತೆ ಇಲ್ಲಿ ದೇವಸ್ಥಾನದೊಂದು ಫಸ್ಟ್ ಬೋವಿಪಾಳದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಫಸ್ಟ್ ಮಾಡಿಕೊಡ್ತೀವಿ ಮತ್ತೆ ಇನ್ನು ಏನು ರೋಡ್ ರಸ್ತೆಗಳು ಸ್ವಲ್ಪ ಚರಂಡಿಗಳು ಅಧ್ವಾನ ಆಗಿರೋವೆಲ್ಲ ರಿಪೇರಿ ಮಾಡಿ ರೆಡಿ ಮಾಡಿಕೊಡ್ತೀವಿ ಸರ್ ಇವಾಗ ಮತದಾರ ಪ್ರಭುಗಳನ್ನ ವಾಹಿನಿ ಮೂಲಕ ಯಾವ ರೀತಿ ಮತಯಾಚನೆ ಮಾಡ್ತೀರಾ ನಾವು ಮಾಡ್ತಾ ಇರೋದು ಈಗ ಹಿಂದೆ ಮಾಡಿರೋ ಕೆಲಸ ನೋಡಿ ನಮ್ಮನ್ನ ಆಯ್ಕೆ ಮಾಡಿ ಅಭಿವೃದ್ಧಿ ಆಗಿದ್ರೆ ಆಯ್ಕೆ ಮಾಡಿ ಇಲ್ಲಾಂದ್ರೆ ನಿಮಗೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಬೇಕಾದರೂ ಆಯ್ಕೆ ಮಾಡಿ ಅಂತ ಅದೇ ತರ ನಾವು ಬಸವರಾಜ್ ಅಂತ ಹೇಳ್ಬಿಟ್ಟು ಮಾಜಿ ಜಲ್ಗೆ ಗ್ರಾಮ ಪಂಚಾಯತಿ ಸದಸ್ಯ ಎಗ್ನಹಳ್ಳಿ ಗ್ರಾಮ ಎಗ್ನಹಳ್ಳಿ ಬೋಯಿಪಾಳೆ ಎರಡು ದಾಖಲೆ ಗ್ರಾಮಗಳು ಎಗ್ನಹಳ್ಳಿ ಬೇರೆ ಬೋಯಿಪಾಳೆ ಬೇರೆ ಅಂತೇನಿಲ್ಲ ನಾವು ಈ 5 ವರ್ಷದಲ್ಲಿ ಬಹಳಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದೀವಿ ಈ 5 ವರ್ಷ ಈಗ ನಾವು ಏನು ಮಾಡಿದ್ದೀವಿ 5 ವರ್ಷದಲ್ಲಿ ಏನು ಮಾಡಿರೋಂಥ ಕೆಲಸಗಳನ್ನ ಜನಗಳಿಗೆ ತಿಳಿಸಿ ಮತಯಾಚನೆ ಮಾಡ್ತಿದ್ದೀವಿ ಈ ಹಿಂದೆ ಯಾರು ಏನು ಕೆಲಸಗಳು ಮಾಡಿದ್ದವರೆಲ್ಲ ಇವತ್ತು ಬಂದು ನಾನು ನೀನು ಅಂತೇಳಿ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅವ್ರೇನು ಬೇಕಾದ್ರೂ ಮಾಡಲಿ ಜನಗಳ ಮನಸ್ಸಲ್ಲಿ ನಾವು ಕೆಲಸ ಮಾಡಿದರೆ 5 ವರ್ಷ 15 20 ವರ್ಷದಿಂದ ಮಾಜಿ ಅಧ್ಯಕ್ಷರಿದ್ದಾರೆ ಅಲ್ಲಿ ಈಗ ಮಾಜಿ ಸದಸ್ಯನಿದ್ದೀನಿ 5 ವರ್ಷದಲ್ಲಿ 10 ವರ್ಷ 15 ವರ್ಷದಲ್ಲಿ ಅವರು ನಾವೆಲ್ಲ ಸೇರಿ ಕ್ಲಬ್ ಆಗಿ ಬಹಳಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ಜನಗಳು ಮನ ಮುಟ್ಟಿದ್ದೀವಿ ಅಂತ ನಮ್ಮ ಅನಿಸಿಕೆ ಅಭಿಪ್ರಾಯ ಅದು ಬಿಟ್ಟು ಬೇರೆ ಇನ್ನು ಸುಳ್ಳೇಳಿ ನಾವು ಮತಯಾಚನೆ ಮಾಡ್ತಿಲ್ಲ ಯಾರಿಗೂ ಇಲ್ಲ ಮುಂದೆ ನಾವು ಏನೋ ಇಲ್ದಿದ್ದೆಲ್ಲ ಆಸೆ ಆಮಿಷ ಏನೇನೋ ತೋರಿಸ್ಬಿಟ್ಟು ನಾವು ಮತ ಕೇಳ್ತಿಲ್ಲ ಮಾಡಿರೋಂಥ ಕೆಲಸಗಳನ್ನ ಈ ಥರ ಕೆಲಸ ಮಾಡಿದ್ದೀವಿ ದಯಮಾಡಿ ನಮಗೆ ವೋಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವರವರು ಅನುಕೂಲಗಳು ಏನಿದೆ ಆ ರೀತಿ ನಾವು ಕೆಲಸ ಮಾಡಿಕೊಡ್ತೀವಿ ಮೂಲಭೂತ ಸೌಕರ್ಯಗಳು ಏನು ಒದಗಿಸ್ಬೇಕೆಲ್ಲ ನೀರು ಬೀದಿ ದೀಪ ರಸ್ತೆಗಳು ಚರಂಡಿಗಳು ಸಾಕಷ್ಟು ಕೆಲಸಗಳನ್ನ ನಾವು ಜನಗಳಿಗೆ ಮಾಡಿದ್ದೀವಿ 100ಕ್ಕೆ 100 ಒಳ್ಳೇದು ಮಾಡಿದ್ದೀವಿ ಅಂತೇನಿಲ್ಲ ಅದರಲ್ಲಿ ಒಂದೆರಡು ನಮ್ಮ ಬ್ಯಾಲೆನ್ಸ್ ಇರ್ತವೆ ಸರ್ಕಾರದಲ್ಲಿ ಅನುದಾನಗಳಿಲ್ಲ ಕರೋನಾ ಬಂತು ನೆರೆಯಾವಳಿ ಬಂತು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಾವು ಯಾರ ಮೇಲೂ ದೂಷಣೆ ಮಾಡೋದಲ್ಲ ನಮ್ಮಲ್ಲಿ ನಮ್ಮ ಪಂಚಾಯತಿಯಲ್ಲಿ 1 ಕೋಟಿ ಬಜೆಟ್ ಮಾಡ್ತಾರೆ 1 ವರ್ಷಕ್ಕೆ 50 ಲಕ್ಷ ರೂಪಾಯಿ ಆಡಳಿತಾತ್ಮಕ ವೆಚ್ಚಗಳು 50 ಲಕ್ಷ ತೆಗಿತಾರೆ ಇನ್ನು 50 ಲಕ್ಷದಲ್ಲಿ 23 ಜನ ಮೆಂಬರ್ಗೆ 2.5 ಲಕ್ಷ ಕೊಡ್ತಾರೆ 1 ವರ್ಷಕ್ಕೆ 2 ಲಕ್ಷದಲ್ಲಿ ಏನು ಕೆಲಸ ಮಾಡ್ಬೋದು ಈಗ ಕೆಲವರು ಏನು ಮಾಡ್ತಾರೆ ಆಪೋಸಿಟ್ ನಿಂತಿರೋಂಥವ್ರು ಏನು ಮಾಡಿದ್ದಾರೆ ಅವರು ಏನು ಮಾಡೋಕ್ಕೆ ಸಾಧ್ಯ ಇದೆ ಇವರಾದ್ರೆ ಏನು ಬೇರೆ ಆಸ್ತಿ ಮಾರಿ ಯಾರು ಮಾಡೋಕ್ಕಾಗಲ್ಲ ಸರ್ಕಾರದಲ್ಲಿ ಅನುದಾನಗಳು ತಂದು ಜನಗಳಿಗೆ ಮುಟ್ಟಿಸ್ಬೋದಷ್ಟೇ ಅದು ಬಿಟ್ಟು ಬೇರೆ ಬೇರೆ ಯಾವುದ್ಯಾವುದು ಬೇರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ MLA MLC MP ಈ ಥರ ಅನುದಾನಗಳು ಸಿಕ್ಕಿದ್ರೆ ತಂದು ನಾವು ಅಲ್ಪ ಸ್ವಲ್ಪ ಹಾಕಿ ಮಾಡಿಸ್ತೀವಿ ಭಯಪ್ಪ ಇಲ್ಲೆಲ್ಲ ಸಿಕ್ಕಿಲ್ಲ ಅಂದಾಗ ನಾವು ವಿಧಿ ಇಲ್ಲ ಪಂಚಾಯತಿಯಲ್ಲಿ ಏನು ಕೊಡ್ತಾರೆ ಅದನ್ನು ಮಾತ್ರ ಜನಗಳಿಗೆ ಮುಟ್ಟಿಸ್ತೀವಿ ಇಲ್ಲ ಅಕ್ಕಪಕ್ಕ ಲೇಔಟ್ಗಳೆಲ್ಲ ಆಗಿದೆ ಡೆವಲಪರ್ಗಳನ್ನೆಲ್ಲ ಕೇಳಿ ಅವ್ರ ಕಡೆಯಿಂದ ಸಾಧ್ಯವಾದಷ್ಟು ಎಷ್ಟು ಬರುತ್ತೋ ಅದನ್ನೆಲ್ಲ ಹಿಡಿದು ಮಾಡಿದ್ದೀವಿ ಕೆಲಸ ಕಾರ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಿ ಇವಾಗ ಏನು ಮಾಡಿದ್ದೀವಿ 2 ಪಟ್ಟು ಮಾಡಿ ಜನಗಳನ್ನ ಈ ನಾವು ಸುಮ್ಮನೆ ಮೆಚ್ಚಿಸೋಕ್ಕೋಸ್ಕರ ಹೇಳೋದಲ್ಲ ಆತ್ಮಸಾಕ್ಷಿಯಾಗಿ ನಿರಂತರವಾಗಿ ಜನಗಳ ಸೇವೆ ಮಾಡ್ತಾ ನಾವು ಇರ್ತೀವಿ ಅಂತೇಳಿ ಈ ಮತದಾರರನ್ನ ಈ ಮೂಲಕ ನಾನು ಕೇಳ್ಕೊತ ಇದ್ದೀನಿ ದಯಮಾಡಿ ನಮ್ಮಿಬ್ಬರಿಗೂ ಅರುಣ ಬಸವರಾಜು ಮುನಿಯಪ್ಪ ಶ್ಯಾಮಲಾ ಮುನಿಯಪ್ಪ ಅವರು ಇದರಿಂದ ಇವರು ಹೆಂಡತಿ ಮಾಜಿ ಅಧ್ಯಕ್ಷರು ಮುನಿಯಪ್ಪ ಅವರು ಹೆಂಡತಿ ಅವರು ಮಾಜಿ ಸದಸ್ಯೆ ಈಗ ಅವರು ಮುನಿಯಪ್ಪ ಅವರು ನಿಂತಿದ್ದಾರೆ ಈ ಸರಿ ನಾನು ಮಾಜಿ ಸದಸ್ಯನಾಗಿದ್ದೀನಿ ಈಗ ನಾನು ಹೆಂಡತಿ ನಿಲ್ಲಿಸಿದ್ದೀವಿ ದಯಮಾಡಿ ಮತದಾರರು 2ಕ್ಕೆ 2 ಮತ ಮಾಡಿ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ಕೈ ಮುಗಿದು ಕೇಳ್ಕೊತಿದ್ದೀನಿ